ಓಂ ಶಾಂತಿ ತಂದೆಯ ಮಧುರ ಮಹಾವಾಕ್ಯ ಮುರುಳಿಯ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಮ್ಮ ಸ್ವಭಾವವನ್ನು ಬಹಳ ಮಧುರ ಮತ್ತು ಶಾಂತ ಮಾಡಿಕೊಳ್ಳಿ ಮಾತು ನಡವಳಿಕೆ ಹೀಗಿರಲಿ ಇವರಂತೂ ದೇವತೆಯಾಗಿದ್ದಾರೆ ಎಂದು ಹೇಳುವಂತಿರಲಿ ಮಧುರ ಮಕ್ಕಳೇ ತಮ್ಮ ಸ್ವಭಾವವನ್ನು ಬಹಳ ಮಧುರ ಮತ್ತು ಶಾಂತ ಮಾಡಿಕೊಳ್ಳಿ ಮಾತು ನಡವಳಿಕೆ ಹೀಗಿರಲಿ ಇವರಂತೂ ದೇವತೆಯಾಗಿದ್ದಾರೆ ಎಂದು ಹೇಳುವಂತಿರಲಿ ಪ್ರಶ್ನೆ ತಾವು ಮಕ್ಕಳು ಸಂಗಮ ಯುಗದಲ್ಲಿ ತಂದೆಯಿಂದ ಯಾವ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಳಬೇಕಾಗಿದೆ ತಾವು ಮಕ್ಕಳು ಸಂಗಮ ಯುಗದಲ್ಲಿ ತಂದೆಯಿಂದ ಯಾವ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಳಬೇಕಾಗಿದೆ ಉತ್ತರ ತಮ್ಮ ದೈವಿ ಗುಣಗಳ ಸರ್ಟಿಫಿಕೇಟ್ ತಂದೆಯು ಯಾವ ಶೃಂಗಾರ ಮಾಡುತ್ತಿದ್ದಾರೆ ಮಕ್ಕಳ ಇಷ್ಟೊಂದು ಸೇವೆ ಮಾಡುತ್ತಿದ್ದಾರೆ ಅಂದ ಮೇಲೆ ಅವಶ್ಯಕವಾಗಿ ಅದಕ್ಕೆ ರಿಟರ್ನ್ ಕೊಡಬೇಕಾಗಿದೆ ತಂದೆಯ ಸಹಯೋಗಿಗಳಾಗಬೇಕಾಗಿದೆ ಯಾರ ಸ್ವಭಾವವು ದೇವತೆಗಳಂತೆ ಇರುತ್ತದೆಯೋ ಅವರೇ ಸಹಯೋಗಿ ಮಕ್ಕಳಾಗಿದ್ದಾರೆ ಈಶ್ವರಿಯ ಸೇವೆಯಲ್ಲಿ ಎಂದೂ ಸುಸ್ತಾಗುವುದಿಲ್ಲ ಯಜ್ಞ ಸೇವೆಯಲ್ಲಿ ಸ್ನೇಹವಿರುತ್ತದೆ ಎಂದರೆ ಅಂತಹ ಮಕ್ಕಳಿಗೆ ತಂದೆಯೂ ಸಹ ಬಹುಮಾನ ಕೊಡುತ್ತಾರೆ ಉಪಚಾರ ಮಾಡುತ್ತಾರೆ ತಂದೆಯು ಇಂತಹ ಸೇವಾದಾರಿ ಸ್ನೇಹಿ ಮಕ್ಕಳನ್ನು ನೋಡಿ ನೋಡಿ ಹರ್ಷಿತರಾಗುತ್ತಾರೆ ಗೀತೆ ನಿಮ್ಮನ್ನು ಕರೆಯಲು ನನ್ನ ಮನಸ್ಸು ಇಚ್ಛಿಸುತ್ತಿದೆ ಓಂ ಶಾಂತಿ ಭಕ್ತರ ಪ್ರತಿ ಭಗವಾನುವಾಚ ಯಾವಾಗ ಭಕ್ತರು ಸಮ್ಮುಖದಲ್ಲಿದ್ದಾರೆ ಮತ್ತು ಭಕ್ತರು ತಿಳಿದುಕೊಂಡಿದ್ದಾರೆ ಭಗವಂತನು ಕುಳಿತು ನಮಗೆ ಜ್ಞಾನದ ಗೀತೆಯನ್ನು ಹಾಡುತ್ತಾರೆ ಮತ್ತು ಜ್ಞಾನದ ನೃತ್ಯವನ್ನು ಮಾಡಿಸುತ್ತಾರೆ ಒಳ್ಳೆಯದು ಇದರಿಂದ ಮತ್ತೇನಾಗುತ್ತದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ದೇವತೆಗಳಂತೆ ಸದಾ ಸುಖಿ ಮತ್ತು ಹರ್ಷಿತರಾಗುತ್ತೀರಿ ಭಗವಂತನನ್ನೇ ಬೇಹದ್ದಿನ ತಂದೆ ಅಥವಾ ವಿಶ್ವದ ರಚಯಿತನೆಂದು ಕರೆಯಲಾಗುತ್ತದೆ ಅವರು ಸ್ವರ್ಗದ ರಚಯಿತನಾಗಿದ್ದಾರೆ ವಿಶ್ವದ ಮೊಟ್ಟ ಮೊದಲು ಸ್ವರ್ಗವಾಗಿರುತ್ತದೆ ನಂತರ ನರಕವಾಗುತ್ತದೆ ಅಂದಾಗ ಇದು ನರಕವಾಗಿದೆ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಅಲೆದಾಡುತ್ತಿರುತ್ತಾರೆ ಭಕ್ತರು ಭಗವಂತನನ್ನು ನೆನಪು ಮಾಡುತ್ತಿರುತ್ತಾರೆ ತಂದೆಯು ನಮಗೋಸ್ಕರ ಸ್ವರ್ಗದ ಉಡುಗೊರೆಯನ್ನು ತೆಗೆದುಕೊಂಡು ಬರುತ್ತಾರೆ ಅವರೇ ರಚಯಿತನಾಗಿದ್ದಾರೆ ಎಂದು ತಿಳಿಯುತ್ತಾರೆ ತಂದೆಯು ಸ್ವರ್ಗದ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ತಂದೆಯನ್ನು ಮತ್ತು ವಿಶ್ವದ ಮಾಲೀಕತ್ವವನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ ಯಾವಾಗ ವಿಶ್ವದ ರಚಯಿತನು ಬುದ್ಧೆಯಲ್ಲಿ ಬರುತ್ತಾರೆ ಆಗ ಪರಮಪಿತ ಪರಮಾತ್ಮನು ಹೊಸ ವಿಶ್ವವನ್ನು ರಚಿಸುತ್ತಾರೆ ಎಂದು ತಿಳಿದುಕೊಳ್ಳುತ್ತೀರಿ ಈ ವಿಶ್ವವು ಮನುಷ್ಯರು ನಿವಾಸಿಸುವ ಸ್ಥಾನವಾಗಿದೆ ತಂದೆಯು ಬೇಹದ್ದಿನ ಮಾಲೀಕನಾಗಿರುವುದರಿಂದ ಅವಶ್ಯಕವಾಗಿ ಬೇಹದ್ದಿನ ದೊಡ್ಡ ಪ್ರಪಂಚವನ್ನೇ ರಚಿಸುತ್ತಾರೆ ನಿಮಗೋಸ್ಕರ ಯಾವುದೇ ಚಿಕ್ಕ ಮನೆಯನ್ನಂತೂ ಮಾಡುವುದಿಲ್ಲ ಚಿಕ್ಕ ಮನೆಯನ್ನು ಪ್ರಪಂಚದವರು ಮಾಡುತ್ತಿರುತ್ತಾರೆ ಆದರೆ ಈ ತಂದೆಯು ಹೊಸ ವಿಶ್ವವನ್ನಾಗಿ ಮಾಡುತ್ತಾರೆ ನೀವು ಮಕ್ಕಳಿಗೋಸ್ಕರ ವಿಶ್ವವು ಮನೆಯಾಗಿದೆ ಅರ್ಥಾತ್ ಪಾತ್ರವನ್ನು ಅಭಿನಯಿಸುವ ಸ್ಥಾನವಾಗಿದೆ ನಾವು ಭಾರತವಾಸಿಗಳು ಆಗಿರುವುದರಿಂದ ಎಂದು ಮಕ್ಕಳು ತಿಳಿದುಕೊಳ್ಳುತ್ತೀರಿ ಈಗ ಭಾರತವಾಸಿಗಳು ತಮ್ಮನ್ನು ಮಾಲೀಕರೆಂದು ತಿಳಿಯುತ್ತಾರೆ ಆದರೆ ಭಾರತವಾಸಿಗಳು ಬೇಹತ್ತಿನ ಪ್ರಪಂಚದ ವಾಸಿಗಳಾಗಿದ್ದರೋ ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಆದರೆ ತಾವು ಮಕ್ಕಳು ಗಳಿಗೆ ಗಳಿಗೆಗೂ ಮರೆತು ಬಿಡುತ್ತೀರಿ ತಂದೆಗೆ ಅಭಿನಂದನೆಗಳನ್ನು ಸಹ ಹೇಳುವುದಿಲ್ಲ ತಂದೆಯು ಬಂದು ಬೇಹತ್ತಿನ ವಿಶ್ವ ಅಥವಾ ಮನೆಯನ್ನು ರಚಿಸುತ್ತಾರೆ ಅದು ಸ್ವರ್ಗವಾಗಿದೆ ಬೇಹದ್ದಿನ ನರಕವನ್ನು ರಚಿಸುವ ತಂದೆಯಲ್ಲ ತಂದೆಯಂತೂ ಬಂದು ಸ್ವರ್ಗವನ್ನೇ ರಚಿಸುತ್ತಾರೆ ಮತ್ತು ಮಕ್ಕಳನ್ನು ಆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದರೆ ಹೊಸ ಪ್ರಪಂಚ ಹೊಸ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಈ ವಿಶ್ವದ ಮಾಲೀಕ ಲಕ್ಷ್ಮೀನಾರಾಯಣರು ಭಾರತದಲ್ಲಿದ್ದರು ಆ ಸಮಯದಲ್ಲಿ ಮತ್ಯಾವುದೇ ಧರ್ಮವಿರಲಿಲ್ಲ ಕೇವಲ ಭಾರತವೇ ಇತ್ತು ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಆದರೆ ಮಕ್ಕಳಿಗೆ ಆ ನಶೆ ಹೇರುವುದೇ ಇಲ್ಲ ಮಕ್ಕಳು ಅಲ್ಪ ಕಾಲದ ನಶೆಯಲ್ಲಿರುತ್ತಾರೆ ಆತ್ಮಕ್ಕೆ ನಶೆ ಇರುತ್ತದೆಯಲ್ಲವೇ ಆತ್ಮನ ಶರೀರವು ದೊಡ್ಡದಾಗಿರುತ್ತದೆ ಎಂದರೆ ಈ ಕರ್ಮೇಂದ್ರಿಯಗಳಿಂದ ಎಲ್ಲವನ್ನೂ ವರ್ಣನೆ ಮಾಡಬಹುದು ಆದರೆ ನಾನು ವಿಶ್ವದ ಮಾಲೀಕನಾಗಿದ್ದೇನೆ ಇಂತಹವನಾಗಿದ್ದೇನೆ ಎಂದು ಚಿಕ್ಕ ಮಗುವಂತೂ ಹೇಳುವುದಿಲ್ಲ ಯಾವಾಗ ಯುವಾವಸ್ಥೆಯಲ್ಲಿ ಬರುತ್ತಾರೆ ಆಗ ನಾವು ಮಾಲೀಕರಾಗಿದ್ದೇವೆ ಎಂದು ತಿಳಿಯುತ್ತಾರೆ ನೀವೇನು ಚಿಕ್ಕವರಲ್ಲ ದೊಡ್ಡವರಾಗಿದ್ದೀರಿ ತಂದೆಯೂ ಸಹ ವೃದ್ಧನ ಶರೀರವನ್ನು ತೆಗೆದುಕೊಂಡಿದ್ದಾರೆ ತಂದೆಯು ವಿಶ್ವದ ರಚಯಿತರಾಗಿದ್ದಾರೆ ತಂದೆಯು ವಿಶ್ವದ ರಚಯಿತರಾಗಿದ್ದಾರೆ ಅವರು ಮಾಲೀಕರಾಗುವುದಿಲ್ಲ ಎಂದು ತಿಳಿಯುತ್ತೀರಿ ಅಕ್ಷರವನ್ನು ಹೇಳುವುದರಲ್ಲಿಯೋ ಕೆಲವೊಂದೆಡೆ ತಪ್ಪುಗಳಾಗಿ ಬಿಡುತ್ತವೆ ತಂದೆಯು ವಿಶ್ವದ ರಚಯಿತನಾಗಿದ್ದಾರೆ ತಿಳಿಸುತ್ತಾರೆ ನಾನು ವಿಶ್ವದ ರಾಜ್ಯಭಾರ ಮಾಡುವುದಿಲ್ಲ ಇಡೀ ವಿಶ್ವದ ರಚಯಿತ ನಾನೊಬ್ಬನೇ ಆಗಿದ್ದೇನೆ ಪ್ರತಿಯೊಂದು ಶಬ್ದವನ್ನು ರಿಫೈನ್ ಮಾಡಿ ತಿಳಿಸಬೇಕಾಗುತ್ತದೆ ವಿಶ್ವದ ರಚಯಿತ ತಂದೆಯು ಡೈರೆಕ್ಟ್ ತಿಳಿಸುತ್ತಿದ್ದಾರೆ ಮಕ್ಕಳೇ ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಕೇವಲ ಭಾರತದ ಮಾಲೀಕನಲ್ಲ ಈ ಸಮಯದಲ್ಲಿ ಯಾರು ಭಾರತದ ಮಾಲೀಕರಾಗಿದ್ದಾರೆ ಅವರಿಗೆ ಆ ಸುಖದ ಅನುಭವವೂ ಇಲ್ಲವೇ ಇಲ್ಲ ಈಗ ಎಲ್ಲರೂ ಸ್ಮಶಾನ ಯೋಗ್ಯರಾಗಲಿದ್ದಾರೆ ಇದಕ್ಕೆ ಅಂತಿಮ ಸಮಯವೆಂದು ಹೇಳಲಾಗುತ್ತದೆ ವಿಶ್ವದ ರಚಯಿತನೆಂದು ಅವಶ್ಯಕವಾಗಿ ಪರಮಾತ್ಮನಿಗೆ ಹೇಳಲಾಗುತ್ತದೆ ಅವರು ಹೊಸ ಪ್ರಪಂಚದ ರಚಯಿತನಾಗಿದ್ದಾರೆ ಹೊಸ ಪ್ರಪಂಚವನ್ನು ಸ್ವರ್ಗ ಹಳೆಯ ಪ್ರಪಂಚವನ್ನು ನರಕವೆಂದು ಹೇಳುತ್ತಾರೆ ಇದನ್ನು ನೀವು ಮಕ್ಕಳಲ್ಲಿಯೋ ನಂಬರ್ ವಾರ್ ತಿಳಿದುಕೊಳ್ಳುತ್ತೀರಿ ಯಾರಲ್ಲಿ ಜ್ಞಾನದ ಕೊರತೆ ಇರುತ್ತದೆಯೋ ಅವರಲ್ಲಿ ಇಷ್ಟೊಂದು ಖುಷಿ ಇರುವುದಿಲ್ಲ ಮಾಯಿಯು ಖುಷಿಯಲ್ಲಿರಲು ಬಿಟ್ಟುಕೊಡುವುದಿಲ್ಲ ಮಕ್ಕಳು ಆತ್ಮಾಭಿಮಾನಿಯಾಗುವುದೇ ಇಲ್ಲ ದೇಹಾಭಿಮಾನವು ಬರುವುದರಿಂದ ಮತ್ತೆಲ್ಲ ವಿಕಾರಗಳು ಭಯಪಡಿಸುತ್ತವೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳ ತಂದೆಯು ಅವರಾಗಿದ್ದಾರೆ ಯಾರನ್ನು ಎಲ್ಲ ಭಕ್ತರು ಬಂದು ನಮಗೆ ಏನನ್ನಾದರೂ ತಿಳಿಸಿ ಎಂದು ಕರೆಯುತ್ತಾರೆ ಭಗವಾನಾಚ ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತೇನೆ ನಿಮಗೆ ಇಡೀ ವಿಶ್ವದ ಇತಿಹಾಸ ಭೂಗೋಳವನ್ನು ತಿಳಿಸುತ್ತೇನೆ ಎಂದು ಬರೆಯಲ್ಪಟ್ಟಿದೆ ಈ ಬೇಹತ್ತಿನ ನಾಟಕದಲ್ಲಿ ಯಾರು ಮುಖ್ಯ ಪಾತ್ರಧಾರಿಗಳಾಗಿದ್ದಾರೆ ಎಂದು ಹೇಳಿದಾಗ ನಿಮ್ಮ ಬುದ್ಧಿಯು ಬೇಹತ್ತಿನಲ್ಲಿ ಹೋಗಿಬಿಡುತ್ತದೆ ನಾಟಕದಲ್ಲಿ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಎಲ್ಲವೂ ಬಂದು ಬಿಡುತ್ತದೆ ನಿಮ್ಮಲ್ಲಿಯೂ ಕೆಲವರಷ್ಟೇ ಈ ಮಾತುಗಳನ್ನು ಬಹಳ ಚೆನ್ನಾಗಿ ಅರಿತುಕೊಳ್ಳುತ್ತೀರಿ ಕೆಲವರಿಗೆ ಧಾರಣೆಯಾಗುವುದಿಲ್ಲ ಏಕೆಂದರೆ ಅನೇಕ ಜನ್ಮಗಳಿಂದ ಅಜಾಮಿಳ್ಳರಂತಹ ಪಾಪಿಗಳಾಗಿದ್ದಾರೆ ಆ ಸಂಸ್ಕಾರವಿದೆ ಇಂತಹ ಬಿಸಿ ತವೆಯಾಗಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ಧಾರಣೆಯಾಗುವುದೇ ಇಲ್ಲ ಅಂತಹವರ ಉದ್ಧಾರವೂ ಆಗುತ್ತದೆ ಕೊನೆ ಪಕ್ಷ ಸ್ವರ್ಗದಲ್ಲಂತೂ ಹೋಗುತ್ತಾರೆ ದಾಸದಾಸಿಯರಾಗುತ್ತಾರೆ ಪ್ರಜೆಗಳಲ್ಲಿ ಹೋಗುತ್ತಾರೆ ಉದ್ಧಾರ ಶಬ್ದದ ಅರ್ಥವೇ ಆಗಿದೆ ಸ್ವರ್ಗದಲ್ಲಂತೂ ಕರೆದುಕೊಂಡು ಹೋಗುತ್ತಾರಲ್ಲವೇ ಆದರೆ ಪದವಿಯಂತೂ ಪುರುಷಾರ್ಥದ ಅನುಸಾರ ಸಿಗುತ್ತದೆ ಧಾರಣೆ ಮಾಡದಿದ್ದರೆ ಸ್ವರ್ಗದಲ್ಲಂತೂ ಹೋಗುತ್ತಾರೆ ಆದರೆ ದಾಸದಾಸಿಯ ಪದವಿಯು ಸಿಗುತ್ತದೆ ಮಕ್ಕಳಿಗೆ ಎಷ್ಟೊಂದು ತಿಳಿಸುತ್ತೇನೆ ಆದರೆ ಬಿಸಿ ತವೆಯ ಮೇಲೆ ನೀರು ಹಾಕಿದಂತೆ ಆಗುತ್ತದೆ ಅಂದರೆ ಅಂತಹ ಸಂಸ್ಕಾರದವರೆಂದು ತಿಳಿಯಲಾಗುತ್ತದೆ ಸನ್ಯಾಸಿಗಳು ಸಹ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರಲ್ಲವೇ ಜನ್ಮವನ್ನು ತೆಗೆದುಕೊಂಡ ನಂತರವೂ ಸನ್ಯಾಸ ಮಾಡುವ ವಿಚಾರವೇ ಬರುತ್ತದೆ ಈ ಮಾತುಗಳನ್ನು ಸಹ ಇಲ್ಲಿಯೇ ತಿಳಿಸಲಾಗುತ್ತದೆ ಸತ್ಯಯುಗದಲ್ಲಿ ವಿಕಾರದ ಮಾತುಗಳೇ ಇರುವುದಿಲ್ಲ ಅಲ್ಲಿ ಜನ್ಮ ಜನ್ಮಾಂತರ ನಿರ್ವಿಕಾರಿ ಗುಣದ ಸಂಸ್ಕಾರವಿರುತ್ತದೆ ಮಾಯಿಗೆ ಇರುವುದಿಲ್ಲ ಇಲ್ಲಂತೂ ಮಕ್ಕಳನ್ನು ಸುಧಾರಿಸಲು ಬಹಳ ಪ್ರಯತ್ನ ಪಡುತ್ತಾರೆ ಕೆಲವರಂತೂ ಸಂಪೂರ್ಣ ಮೈಲಿಗೆ ಬಟ್ಟೆಯಾಗಿದ್ದಾರೆ ಸ್ವಲ್ಪ ಒಗೆದರೆ ಸಾಕು ಒಂದೇ ಸಲ ಹರಿದು ಹೋಗುತ್ತಾರೆ ಅಂದರೆ ಅಗಸನು ಕೂಡ ವಸ್ತ್ರಗಳ ಸಂಪಾಲನೆ ಮಾಡುತ್ತಾನೆ ಆದರೆ ಕೆಲವು ವಸ್ತುಗಳು ವಸ್ತ್ರಗಳು ಹಳೆಯದಾಗಿರುತ್ತೆ ಎಂದರೆ ತಕ್ಷಣ ಹರಿದು ಹೋಗುತ್ತದೆ ಅಂದರೆ ಆಶ್ಚರ್ಯವಾಗಿ ಓಡಿ ಹೋಗುತ್ತಾರೆ ತಂದೆಯು ಎಷ್ಟೊಂದು ಪರಿಶ್ರಮ ಪಡುತ್ತಾರೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಅವರೇ ದಯಾ ಹೃದಯಿ ಆಗಿದ್ದಾರೆ ಅವರು ಎಲ್ಲರ ಮೇಲೆ ದಯೆ ತೋರಿಸುತ್ತಾರೆ ತಂದೆಯು ಹೃದಯಿ ಮಾಯೆಯು ನಿರ್ದಯಿಯಾಗಿದೆ ಮಾಯೆಯು ಸತ್ಯನಾಶ ಮಾಡಿಬಿಟ್ಟಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ತಂದೆಯು ಪತಿತ ಪಾವನನಾಗಿದ್ದಾರೆ ಪತಿತರನ್ನೇ ಹಿಂತಿರುಗಿ ಕರೆದುಕೊಂಡು ಹೋಗಲು ಬರಬೇಕಾಗುತ್ತದೆ ತ್ರೇತಾ ಯುಗದಲ್ಲಿ ಬಂದು ಪಾವನರನ್ನಾಗಿ ಮಾಡುವುದಕ್ಕೆ ಅಲ್ಲಿ ಯಾರೂ ಪತಿತರಿರುವುದಿಲ್ಲ ಪರಮಾತ್ಮನು ಸತ್ಯವಾಗಿದ್ದಾರೆ ಅವರೇ ಸತ್ಯವನ್ನು ತಿಳಿಸುತ್ತಾರೆ ವಿಶ್ವದ ರಚಯಿತ ತಂದೆಯು ಬ್ರಹ್ಮಾರವರ ಶರೀರದಿಂದ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುವ ಪುರುಷಾರ್ಥ ಮಾಡಿಸುತ್ತಾರೆಂದು ಮಕ್ಕಳು ತಿಳಿದುಕೊಂಡಿದ್ದಾರೆ ತಂದೆಯು ತಿಳಿಸುತ್ತಾರೆ ಒಂದು ವೇಳೆ ನನ್ನ ಪರಿಶ್ರಮವನ್ನು ವ್ಯರ್ಥವಾಗಿ ಕಳೆಯುತ್ತೀರಿ ತಮ್ಮ ಚಲನೆಯಿಂದ ಅನೇಕರನ್ನು ಮೋಸಗೊಳಿಸುತ್ತೀರೆಂದರೆ ಪದವಿ ಭಷ್ಟರಾಗಿ ಬಿಡುತ್ತೀರಿ ಆಗ ಇವರಿಂದಂತೂ ಭೂತವು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳುತ್ತಾರೆ ಇವರಂತೂ ಹೇಗೆ ದೇವತೆಯ ಸಮಾನವಾಗಿದ್ದಾರೆ ಎಂದು ಹೇಳುವಂತೆ ಮಕ್ಕಳ ನಡವಳಿಕೆ ಇರಬೇಕು ದೇವತೆಗಳು ಹೆಸರುವಾಸಿಯಾಗಿದ್ದಾರೆ ಇವರ ಸ್ವಭಾವವು ದೇವತೆಗಳಂತೆ ಎಂದು ಹೇಳುತ್ತಾರೆ ಅಂದಾಗ ಉಳಿದವರದು ಆಸುರಿ ಸ್ವಭಾವ ಎಂದಾಯಿತಲ್ಲವೇ ಕೆಲವು ಮಕ್ಕಳು ದೇವತೆಗಳಂತೆ ಗುಣವಂತರಾಗಿದ್ದಾರೆ ಬಹಳ ಮಧುರ ಶಾಂತ ಸ್ವಭಾವದವರು ಆಗಿದ್ದಾರೆ ಆದ್ದರಿಂದ ಇಂತಹ ಮಕ್ಕಳನ್ನು ನೋಡಿ ತಂದೆಯು ಖುಷಿಯಾಗುತ್ತಾರೆ ತಂದೆಯು ನಾವು ಮಕ್ಕಳಿಗೋಸ್ಕರ ಹೊಸ ಮನೆಯನ್ನು ಮಾಡುತ್ತಿದ್ದಾರೆಂದರೆ ನಾವು ಸಹ ಸೇವೆ ಮಾಡಬೇಕೆಂದು ಮಕ್ಕಳು ತಿಳಿಯುತ್ತಾರೆ ಇಂತಹ ಮಕ್ಕಳೇ ತಂದೆಯ ಹೃದಯವನ್ನು ಏರುತ್ತಾರೆ ಯಾರು ಹೇಳಿಸಿಕೊಳ್ಳದೆ ಮಾಡುತ್ತಾರೆ ಅವರು ದೇವತೆಗಳಾಗಿದ್ದಾರೆ ಹೇಳಿಸಿಕೊಂಡು ಮಾಡುವವರು ಮನುಷ್ಯರು ಹೇಳಿದರೂ ಮಾಡದಿರುವವರು ಮನುಷ್ಯರಿಗಿಂತಲೂ ಕೀಳಾಗಿದ್ದರು ತಂದೆಯೂ ಸಹ ತಿಳಿಸುತ್ತಾರೆ ಮಕ್ಕಳು ಒಂದು ವೇಳೆ ಯೋಗದಲ್ಲಿಲ್ಲದಿದ್ದರೆ ಮಾಯೆಯ ಧೂಳಿನಲ್ಲಿ ಸಮಾಪ್ತಿಯಾಗಿ ಬಿಡುತ್ತಾರೆ ತಂದೆಯು ಪದೇ ಪದೇ ತಿಳಿಸುತ್ತಾರೆ ಶ್ರೀಮತದಂತೆ ನಡೆಯುತ್ತಿರಬೇಕಾಗಿದೆ ಕರ್ತವ್ಯವನ್ನು ಮಾಡಬಾರದು ನುಡಿ ಮತ್ತು ನಡೆಯನ್ನು ಬಹಳ ಮಧುರವಾಗಿಟ್ಟುಕೊಳ್ಳಬೇಕು ದೇವತೆಗಳು ಎಷ್ಟೊಂದು ಮಧುರ ಸ್ವಭಾವದವರಾಗಿದ್ದಾರೆ ಭಾರತದಲ್ಲಿ ದೇವತೆಗಳು ರಾಜ್ಯ ಮಾಡುತ್ತಿದ್ದರು ಯಥಾ ರಾಜ ರಾಣಿ ತಥಾ ಪ್ರಜಾ ದೈವಿ ಸ್ವಭಾವದವರು ಆಗಿದ್ದರು ತಂದೆಯು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬರುತ್ತಾರೆಂದರೆ ತಂದೆಯ ಜೊತೆ ಎಷ್ಟು ಸಹಯೋಗಿಗಳಾಗಬೇಕೋ ಸೇವೆಯಲ್ಲಿ ತಾವಾಗಿಯೇ ತೊಡಗಿಬಿಡಬೇಕೋ ನಾನು ಸುಸ್ತಾಗಿದ್ದೇನೆ ಸಮಯವೇ ಇಲ್ಲ ಎನ್ನಬಾರದು ಸಮಯದಲ್ಲಿ ಎಲ್ಲ ಕೆಲಸವನ್ನು ಮಾಡುವುದರಲ್ಲಿಯೇ ಕಲ್ಯಾಣವಿದೆ ಯಜ್ಞದ ಸೇವೆಯ ಬಹುಮಾನವನ್ನು ಸಹ ಶಿವಬಾಬಾ ಕೊಡುತ್ತಾರೆ ಈ ಬ್ರಹ್ಮ ತಂದೆಯವರು ಸ್ವಲ್ಪ ಉಪಚಾರ ಮಾಡಬಹುದು ಹೃದಯವನ್ನು ತೆಗೆದುಕೊಳ್ಳಬಹುದು ಆದರೆ ಆ ತಂದೆಯು ಬೇಹತ್ತಿನ ಹೃದಯವನ್ನು ತೆಗೆದುಕೊಳ್ಳುವವರಾಗಿದ್ದಾರೆ ಇವರು ಹತ್ತಿನ ಹೃದಯವನ್ನು ತೆಗೆದುಕೊಳ್ಳುವವರಾಗಿದ್ದಾರೆ ಶಿವ ತಂದೆಯು ಮಕ್ಕಳ ದೈವಿ ಚಲನೆಯನ್ನು ನೋಡಿದರೆ ಅವರಿಗೆ ಬಲಿಹಾರಿಯಾಗುತ್ತಾರೆ ಯಾವ ಮಕ್ಕಳು ಹೇಳಿಸಿಕೊಳ್ಳದೆ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ ಅಂತಹವರಿಗೆ ದೇವತೆಗಳೆಂದು ಹೇಳಲಾಗುತ್ತದೆ ದೇವತೆಗಳಿಗೆ ಏನನ್ನೂ ಹೇಳುವ ಅವಶ್ಯಕತೆ ಇರುವುದಿಲ್ಲ ಅಲ್ಲಿ ಆಸುರಿ ಸ್ವಭಾವವಿರುವುದಿಲ್ಲ ಇಲ್ಲಿ ಕೆಲವು ಮಕ್ಕಳು ಮಾತ್ ಪಿತಾರವರ ಮತದಂತೆ ನಡೆಯುವುದಿಲ್ಲವೆಂದರೆ ತಮ್ಮ ನಷ್ಟವನ್ನೇ ಮಾಡಿಕೊಳ್ಳುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಮಕ್ಕಳ ಸೇವೆಯಲ್ಲಿ ನಾನು ಪರಮಧಾಮದಿಂದ ಬರುತ್ತೇನೆ ನನ್ನ ಮತದಂತೆ ನಡೆಯದೆ ಅನೇಕರಿಗೆ ದುಃಖವನ್ನು ಕೊಡುತ್ತಾರೆಂದರೆ ಕಲ್ಪದ ಮೊದಲು ಈ ರೀತಿಯಾಗಿತ್ತು ಅಮೃತವನ್ನು ಕುಡಿಯುತ್ತಾ ಕುಡಿಯುತ್ತಾ ಮತ್ತೆ ಪತಿತರಾಗಿ ಬಿಡುತ್ತಾರೆ ಒಂದು ಕಥೆಯೂ ಇದೆ ಲಕ್ಷ್ಮಿಯು ಅಮೃತವನ್ನು ಕುಡಿಸಿದರೂ ಸಹ ಹಸುರರಾಗಿ ಬಿಟ್ಟರು ಅಂದಾಗ ಯಾರಿಗೂ ದುಃಖವನ್ನು ಕೊಡುವ ಪ್ರಯತ್ನ ಪಡಬಾರದು ಇಲ್ಲದಿದ್ದರೆ ಪೂರ್ಣ ರಾಜ್ಯ ಭಾಗ್ಯವನ್ನು ಕಳೆದುಕೊಂಡು ಶಿಕ್ಷೆಯನ್ನು ಅನುಭವಿಸುವುದಕ್ಕೆ ಯೋಗ್ಯರಾಗಬೇಕಾಗುತ್ತದೆ ತಂದೆಯು ತಿಳಿಸಿದ್ದಾರೆ ನಾನು ಧರ್ಮರಾಜನಾಗಿದ್ದೇನೆ ಪರೋಕ್ಷವಾಗಿ ಏನಾದರೂ ಮಾಡುತ್ತಿದ್ದರೆ ಅದಕ್ಕೆ ಅಲ್ಪ ಕಾಲದ ಶಿಕ್ಷೆಯನ್ನು ಭೋಗಿಸುತ್ತಿದ್ದೀರಿ ಈಗ ಪ್ರತ್ಯಕ್ಷವಾಗಿ ಬಂದಿದ್ದರು ತಂದೆಯ ಪರಿಶ್ರಮವನ್ನು ನಷ್ಟ ಮಾಡಿಕೊಳ್ಳುತ್ತೀರೆಂದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ನಾನು ನಿಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತೇನೆ ಮಾಯೆಯು ಮತ್ತೆ ನಿಮ್ಮನ್ನು ಅಸುರರನ್ನಾಗಿ ಮಾಡುತ್ತದೆ ಅಂದಾಗ ತಂದೆಯು ಪದೇ ಪದೇ ತಿಳಿಸುತ್ತಾರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಗಾಯನವೂ ಇದೆ ರಾಮ ರಾಜ್ಯದಲ್ಲಿ ಪ್ರಾಣಿಗಳು ಸಹ ಒಂದಕ್ಕೊಂದು ಪ್ರೀತಿ ಮಾಡುತ್ತಿದ್ದವು ಒಂದೇ ಕೊಳದಲ್ಲಿ ಜೊತೆಯಲ್ಲಿ ನೀರು ಕುಡಿಯುತ್ತಿದ್ದವು ಇಲ್ಲಂತೂ ಅಮೃತವನ್ನು ಕುಡಿದು ಮತ್ತೆ ಹಸುರರಾಗಿ ಶತ್ರುಗಳಾಗಿ ಬಿಡುತ್ತಾರೆ ಬ್ರಾಹ್ಮಣ ಕುಲಭೂಷಣರಿಗೆ ತೊಂದರೆ ಕೊಡುತ್ತಾರೆ ಅಂತಹವರಿಗೆ ಎಷ್ಟೊಂದು ದುರ್ಗತಿಯಾಗಬಹುದು ನೀಡಲು ಬರುತ್ತಾರೆ ಅಂದ ಮೇಲೆ ನೀವು ಮಕ್ಕಳು ದೈವಿ ಗುಣದವರಾಗಬೇಕಾಗಿದೆ ತಾವೇ ಸೇವೆಯನ್ನು ಮಾಡಬೇಕಾಗಿದೆ ತಂದೆಯು ಪ್ರಶಸ್ತಿಯನ್ನು ನೀಡುತ್ತಾರೆ ಯಾರು ನಿಶ್ಚಯ ಬುದ್ಧಿ ಒಳ್ಳೆಯವರಿದ್ದಾರೆ ಅವರು ಸದಾ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ನಾವು ಹೆಸರನ್ನು ಕೆಡಿಸಬಾರದು ತೋರಿಸಬಾರದೆಂದು ಅವರಿಗೆ ವಿಚಾರವಿರುತ್ತದೆ ಈಗಂತೂ ಎಲ್ಲರೂ ನಂಬರ್ ವಾರ್ ಪುರುಷಾರ್ಥಿಗಳಾಗಿದ್ದಾರೆ ಅಂದಾಗ ನಾವು ಈಶ್ವರೀಯ ವಿದ್ಯಾರ್ಥಿಗಳಾಗಿದ್ದೇವೆ ಎಂಬ ನಿಶ್ಚಯವಿರಬೇಕು ಭಗವಾನ್ ವಾಚ ಮಕ್ಕಳ ಪ್ರತಿ ನಾನು ನಿಮಗೆ ಓದಿಸಿ ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ನಿಮಗೆ ಜ್ಞಾನ ಮತ್ತು ಯೋಗವನ್ನು ಕಲಿಸುತ್ತೇನೆ ನೀವು ಆತ್ಮಾಭಿಮಾನಿಗಳಾಗಿ ನಾನು ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರವೇ ಬಂದಿದ್ದೇನೆ ನೀವಾತ್ಮಗಳು ಸೊಳ್ಳೆಗಳ ಸಮಾನ ನನ್ನ ಹಿಂದೆ ಬರುತ್ತೀರಿ ಅವಶ್ಯಕವಾಗಿ ಮಹಾಭಾರತ ಯುದ್ಧವಾಗಿತ್ತು ಆಗ ಸೊಳ್ಳೆಗಳ ಸಮಾನ ಮಾರ್ಗದರ್ಶಕನನ್ನು ಹಿಂಬಾಲಿಸುತ್ತೀರಿ ತಂದೆಯು ಮಾರ್ಗದರ್ಶಕನಾಗಿದ್ದಾರೆ ನಾನು ಮುಕ್ತರನ್ನಾಗಿ ಮಾಡಲು ಬಂದಿದ್ದೇನೆ ಎಂದು ತಿಳಿಸುತ್ತಾರೆ ನೀವು ಮಾಯೆಯ ಬಂಧನದಲ್ಲಿ ತುಂಬಾ ದುಃಖಿಯಾಗಿದ್ದೀರಿ ಒಂದಂತೂ ಗರ್ಭ ಜೈಲಿನಲ್ಲಿ ಹೋಗುತ್ತೀರಿ ಎರಡನೆಯದಾಗಿ ಆ ಸ್ಥೂಲ ಜೈಲಿನಲ್ಲಿ ಹೋಗುವುದು ಸಹ ಮನುಷ್ಯರಿಗೆ ತುಂಬಾ ಸಹಜವಾಗಿ ಬಿಟ್ಟಿದೆ ಬಹಳ ಖುಷಿಯಿಂದ ಜೈಲಿಗೆ ಹೋಗುತ್ತಾರೆ ಒಬ್ಬರು ಇನ್ನೊಬ್ಬರನ್ನು ನೋಡಿ ಉಪವಾಸ ಸತ್ಯಾಗ್ರಹ ಇತ್ಯಾದಿಗಳನ್ನು ಸಹ ಮಾಡಲು ತೊಡಗುತ್ತಾರೆ ತಮ್ಮ ಆತ್ಮಕ್ಕೆ ದುಃಖ ಕೊಡುವುದಕ್ಕೋಸ್ಕರ ಏನೇನು ಮಾಡುತ್ತಾರೆ ಇದಕ್ಕೆ ಆತ್ಮಘಾತವೆಂದು ಹೇಳಲಾಗುತ್ತದೆ ಶರೀರವು ಆರೋಗ್ಯವಾಗಿದ್ದರೆ ನಾನು ಸುಖಿಯಾಗಿದ್ದೇನೆ ಎಂದು ಆತ್ಮವು ಹೇಳುತ್ತದೆ ಶರೀರವು ಆರೋಗ್ಯವಾಗಿಲ್ಲದಿದ್ದರೆ ಆತ್ಮವು ನಾನು ದುಃಖಿಯಾಗಿದ್ದೇನೆ ಎಂದು ಹೇಳುತ್ತದೆ ತಂದೆಯು ಸದಾ ಸುಖಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬರುತ್ತೇನೆ ವಿಶ್ವದ ಮಾಲೀಕ ತಂದೆಯು ತಿಳಿಸುತ್ತಾರೆ ನಾನು ಹೊಸ ವಿಶ್ವದ ರಚಯಿತನಾಗಿದ್ದೇನೆ ಆದ್ದರಿಂದ ನನ್ನನ್ನು ಮಾಲೀಕನೆಂದು ಹೇಳುತ್ತಾರೆ ಆದರೆ ನಾನು ರಾಜ್ಯಭಾರ ಮಾಡುವುದಿಲ್ಲ ನನ್ನನ್ನು ಎಲ್ಲಾ ಭಕ್ತರು ಪೂಜಿಸುತ್ತಾರೆ ಹೇ ಭಗವಂತ ಬನ್ನಿ ಬಂದು ಈ ಕಲಿಯುಗಿ ದುಃಖದಿಂದ ಬಿಡಿಸಿ ನಿರ್ವಾಣಧಾಮ ಹಾಗೂ ಸ್ವರ್ಗಧಾಮಕ್ಕೆ ಕಳುಹಿಸಿಕೊಡಿ ಎಂದು ಹೇಳುತ್ತಾರೆ ಮೊದಲು ತಂದೆಯು ಸುಖಧಾಮದಲ್ಲಿ ಕಳುಹಿಸುತ್ತಾರೆ ಮತ್ತೆ ಮಾಯೆಯು ದುಃಖ ಧಾಮವನ್ನಾಗಿ ಮಾಡುತ್ತದೆ ಹೀಗೆ ಈ ಚಕ್ರವು ಸುತ್ತುತ್ತದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ಹುಡುಗಾಟಿಕೆಯನ್ನು ಬಿಡಿ ಮಾಯು ತುಂಬಾ ಅಕರ್ತವ್ಯ ಕಾರ್ಯವನ್ನು ಮಾಡಿಸುತ್ತದೆ ಯಾವುದರಿಂದ ಪದವಿ ಭ್ರಷ್ಟವಾಗಿ ಬಿಡುತ್ತದೆ ತಂದೆಯನ್ನು ಅರಿತು ಅವರ ಮತದಂತೆ ನಡೆಯುವುದರಿಂದ ನೀವು ಶ್ರೇಷ್ಠರಾಗಲು ಸಾಧ್ಯ ಇಲ್ಲದಿದ್ದರೆ ಬಹಳ ಶಿಕ್ಷೆಯನ್ನು ಅನುಭವಿಸುತ್ತೀರಿ ಹೇಗೆ ಈಶ್ವರನ ಮಹಿಮೆಯು ಅಪ್ರಮ ಪಾರವಾಗಿದೆ ಹಾಗೆಯೇ ಶಿಕ್ಷೆಯನ್ನು ಅನುಭವಿಸುವ ದುರ್ದಶೆಯೂ ಸಹ ಅಪ್ರಮ ಅಪಾರವಾಗಿದೆ ಇದು ಅಂತಿಮ ಸಮಯವಾಗಿದೆ ತಂದೆಯು ಎಲ್ಲರ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡುತ್ತಾರೆ ಶಿಕ್ಷೆಯನ್ನು ಅನುಭವಿಸುವವರು ಈ ಮಾಲೆಯಲ್ಲಿ ಬರುವುದಿಲ್ಲ ತಂದೆಯು ತಿಳಿಸುತ್ತಾರೆ ವಿಶ್ವದ ರಚಯಿತ ಜ್ಞಾನಸಾಗರ ತಂದೆಯು ನಮಗೆ ಓದಿಸುತ್ತಾರೆ ಎಂದು ಕೇವಲ ಇಷ್ಟನ್ನು ನೆನಪು ಮಾಡಿ ತಂದೆಯು ಅವಶ್ಯಕವಾಗಿ ವಿಶ್ವದ ಮಾಲೀಕತನದ ಆಸ್ತಿಯನ್ನು ನೀಡುತ್ತಾರೆ ಇಷ್ಟನ್ನು ನೆನಪಿಟ್ಟುಕೊಂಡರೂ ಸಾಕು ಆಡುತ್ತಾ ನಗುತ್ತಾ ಇರುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತಮ್ಮ ಮಾತು ನಡವಳಿಕೆಯನ್ನು ತುಂಬಾ ಮಧುರವಾಗಿಟ್ಟುಕೊಳ್ಳಬೇಕು ಯಾವುದೇ ಕರ್ತವ್ಯವನ್ನು ಮಾಡಬಾರದಾಗಿದೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ತಂದೆಯ ಸೇವೆಯಲ್ಲಿ ಹೇಳಿಸಿಕೊಳ್ಳದೆ ಸಹಯೋಗಿಗಳಾಗಬೇಕಾಗಿದೆ ತಂದೆಯ ಪರಿಶ್ರಮಕ್ಕೆ ಅವಶ್ಯಕವಾಗಿ ರಿಟರ್ನ್ ಕೊಡಬೇಕಾಗಿದೆ ವರದಾನ ಬಿಂದು ರೂಪದ ವಿಮಾನದ ಮುಖಾಂತರ ಸೆಕೆಂಡ್ ನಲ್ಲಿ ಮೂರು ಲೋಕದ ಸಂಚಾರ ಮಾಡುವಂತಹ ಸಹಜ ಯೋಗಿಗಳಾಗಿ ಬಿಂದು ರೂಪದ ವಿಮಾನದ ಮುಖಾಂತರ ಸೆಕೆಂಡ್ ನಲ್ಲಿ ಮೂರು ಲೋಕದ ಸಂಚಾರ ಮಾಡುವಂತಹ ಸಹಜ ಯೋಗಿಗಳಾಗಿಯೇ ವಿವರಣೆ ಬಾಪ್ತಾದ ಮಕ್ಕಳಿಗೆ ಆಮಂತ್ರಣ ನೀಡುತ್ತಾರೆ ಮಕ್ಕಳೇ ಸಂಕಲ್ಪದ ಸ್ವಿಚ್ ಆನ್ ಮಾಡಿ ಮತ್ತು ವತನಕ್ಕೆ ತಲುಪಿ ಸೂರ್ಯನ ಕಿರಣಗಳನ್ನು ಪಡೆಯಿರಿ ಚಂದ್ರಮಯ ಶೀತಲತೆಯನ್ನು ಪಡೆಯಿರಿ ಪಿಕ್ನಿಕ್ ಸಹ ಮಾಡಿ ಅದಕ್ಕಾಗಿ ಕೇವಲ ಬುದ್ಧಿರೂಪಿ ವಿಮಾನದಲ್ಲಿ ಡಬಲ್ ರಿಫೈನ್ ಪೆಟ್ರೋಲ್ನ ಅವಶ್ಯಕತೆ ಇದೆ ಡಬಲ್ ರಿಫೈನ್ ಅರ್ಥಾತ್ ಒಂದು ನಿರಾಕಾರಿ ನಿಶ್ಚಯದ ನಶೆ ಇದೆ ನಾನು ಆತ್ಮನಾಗಿದ್ದೇನೆ ತಂದೆಯ ಮಗುವಾಗಿದ್ದೇನೆ ಎರಡನೆಯದು ಸಾಕಾರ ರೂಪದಲ್ಲಿ ಸರ್ವ ಸಂಬಂಧಗಳ ನಶೆ ಈ ನಶೆ ಮತ್ತು ಖುಷಿ ಸಹಜ ಯೋಗಿಗಳನ್ನಾಗಿಯೂ ಮಾಡುವುದು ಮತ್ತು ಮೂರು ಲೋಕಗಳ ಸಂಚಾರವನ್ನು ಸಹ ಮಾಡುತ್ತಿರುವಿರಿ ಸ್ಲೋಗನ್ ಶ್ರೇಷ್ಠ ಕರ್ಮದ ಜ್ಞಾನವೇ ಶ್ರೇಷ್ಠ ಭಾಗ್ಯದ ಗೆರೆ ಎಳೆಯುವ ಲೇಖನಿಯಾಗಿದೆ ಶ್ರೇಷ್ಠ ಕರ್ಮದ ಜ್ಞಾನವೇ ಶ್ರೇಷ್ಠ ಭಾಗ್ಯದ ಗೆರೆ ಎಳೆಯುವ ಲೇಖನಿಯಾಗಿದೆ ಓಂ ಶಾಂತಿ